ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೆಳೆಯ ನವೀನ್ ಕುಮಾರ್ ಕೇಸ್ ಕೋಳಲ್ಲ ಡಿ ಬಾಸ್ ದರ್ಶನ್ ತೂಗುದೀಪ ಎಂದರೆ ಕರ್ನಾಟಕದ ಮನ ಮನೆಗಳಲ್ಲಿ ಆವರಿಸಿಕೊಂಡು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಬಿಸ್ನೆಸ್ಮನ್ ಮಠಾಧೀಶ ಒಂದು ಪಕ್ಷ ಸಿ ಎಮ್ನ ಮಾತ್ರೂ ಕೂಡ ದರ್ಶನ್ ಅವರ ಹೆಸರು ಸದಾಕಾಲ ಪ್ರಚಲಿತದಲ್ಲಿರುತ್ತದೆ ಕಾಂಟ್ರವರ್ಸಿ ಬೇತಾಳದಂತೆ ಅವರ ಬೆನ್ನು ಹತ್ತಿದ್ದರೂ ಅದನ್ನು ವಿಕ್ರಮಾದ್ಯನಂತೆ ಉತ್ತರಿಸುವ ಚಾಕಚಕ್ಯತೆಯನ್ನು ಹೊಂದಿದ್ದಾರೆ ಚಿಕ್ಕದಾಗಿ ಚೊಕ್ಕದಾಗಿ ಏಳಿ ಮುಗಿಸುವ ಮಾತುಗಳನ್ನು ಬೇರೆಯವರು ಅದನ್ನು ತಿರುಗಿಸಿ ಮುರುಗಿಸಿ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡುತ್ತಾರೆ ದರ್ಶನ್ ತೂಗುದೀಪ ಅವರು ಸಂದರ್ಶನವೊಂದರೆ ಅದೃಷ್ಟ ದೇವತೆ ಬಗ್ಗೆ ಮಾತನಾಡಿದ್ದನ್ನು ಮಧುಗಿರಿ ಮೋದಿಯವರು ತಿರುಗಿಸಿ ಮುರುಗಿಸಿ ಅದನ್ನು ಬೇರೆದೇ ರೂಪವನ್ನು ನೀಡಿದ್ದಾರೆ ದರ್ಶನ್ ತೂಗುದೀಪ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದು ಇಷ್ಟೇ ಅದೃಷ್ಟ ದೇವತೆ ಯಾವಾಗಲೂ ಬರುವುದಿಲ್ಲ ಬಂದಾಗ ಆಕೆಯನ್ನು ರೂಮಿನಲ್ಲಿ ಕೂಡಿ ಹಾಕಿ ನಿರ್ವಸ್ತ್ರಗೊಳಿಸಿ ಎಲ್ಲೂ ಹೋಗದಂತೆ ನಮ್ಮಲ್ಲೇ ಇಟ್ಟುಕೊಳ್ಳಬೇಕು ಎಂದು ಹೌದು ಇದರಲ್ಲಿ ತಪ್ಪೇನಿದೆ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳಬೇಡಿ ಎಂದರೆ ಯಾವ ಬ್ರ್ಯಾಂಡು ಎಂದಂತಾಯಿತು ದರ್ಶನ್ ತೂಗುವುದೀಪ ಅವರ ಈ ಒಂದು ಹೇಳಿಕೆಗೆ ಮಧುಗಿರಿ ಮೋದಿಯವರು ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ ಆ ಪ್ರಶ್ನೆಗಳು ಏನೆಂದು ಹೇಳಿಬಿಡ್ತೇನೆ ಕೇಳಿ ಸ್ನೇಹಿತರೆ ಅದೃಷ್ಟ ದೇವತೆ ಅಂದರೆ ಹಿಂದೂ ದೇವತೆ ಅದೃಷ್ಟ ದೇವತೆ ಅಂದರೆ ಹುಟ್ಟುವ ಹೆಣ್ಣುಮಗಳು ಬರುವ ಹೆಂಡತಿ ಸಹೋದರಿ ಆಕೆಯನ್ನು ಬೆತ್ತಲಾಗಿಸುವುದೇ ಇದು ಸೊಪ್ಪು ದರ್ಶನ್ ಮಾತನಾಡಿದ್ದು ತಪ್ಪು ಹಿಂದೂ ಹಿಂದೂ ಎಂದು ಹೇಳಿದ್ದಾರೆ ಹಿಂದೂ ದೇವತೆಗೆ ಅವಮಾನಿಸಿದ್ದಾರೆ ಎಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ ಮಧುಗಿರಿ ಮೋದಿ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದರೆ ನಾವು ಕೂಡ ಅದೇ ರೀತಿ ಮಾತನಾಡುತ್ತೇವೆ ಆದರೆ ನಾವು ಹೊರಗೆ ಬಂದು ಅವರಿಗೆ ತಿಳಿ ಹೇಳೋಣ ಬನ್ನಿ ಸ್ನೇಹಿತರೆ ದೇವರ ಸೃಷ್ಟಿಯಲ್ಲಿ ಯಾವ ಪ್ರಾಣಿಯೂ ಬಟ್ಟೆ ಹಾಕಿಕೊಂಡು ಹುಟ್ಟುವುದಿಲ್ಲ ಸತ್ತು ಮಸಣ ಸೇರಿ ಸುಟ್ಟು ಬೂದಿಯಾಗಿ ಮಣ್ಣಾದಾಗಲೂ ಯಾರೂ ಬಟ್ಟೆ ಹಾಕಿಕೊಂಡು ಹೋಗುವುದಿಲ್ಲ ಕೈ ಹಿಡಿದ ಹೆಂಡತಿ ಅದೃಷ್ಟ ದೇವತೆ ಎಂದು ಬಾ ಎಲ್ಲರೂ ಭಾವಿಸುತ್ತಾರೆ ಹಾಗೆಂದು ಆಕೆಯನ್ನು ಪೂಜಿಸುವುದಿಲ್ಲ ಭೀಮನ ಅವ ಅಮವಾಸೆ ಹಬ್ಬದೊಂದು ಹೆಂಡತಿಯೇ ಗಂಡನ ಕಾಲಿಗೆ ಬೀಳಬೇಕು ಅಕ್ಕ ಮಹಾದೇವಿ ಬಾಹುಬಲಿ ಮುನಿವರಿಯರು ಸಾರಿದ ಸಂದೇಶವೇನು ಹಿಂದೂ ದೇವಾಲಯಗಳ ಹೊರ ಕೆತ್ತನೆಗಳಲ್ಲಿ ಬಿತ್ತರವಾಗಿರುವುದಾದರೂ ಏನು ಸ್ನೇಹಿತರೆ ಅದೃಷ್ಟ ಎಂದರೆ ಹಣ ಹಣ ಎಂದರೆ ಕಾಂಚಾಣ ಕಾಂಚಾಣವನ್ನು ಚಂಚಲೆ ಎಂದು ಕರೆದವರಾರು ಸ್ನೇಹಿತರೆ ಚಂಚಲೆ ಅಂದರೆ ಹಾಗಾದರೆ ಏನು ಸ್ನೇಹಿತರೆ ಹುಟ್ಟಿದ ಪ್ರತಿ ಹೆಣ್ಣು ಗಂಡನ ಮನೆಗೆ ಹೋಗಲೇಬೇಕು ಹೋದ ತಕ್ಷಣ ಗಂಡನ ಮನೆ ಏನು ಸಂಪತ್ಭರಿತವಾಗುವುದಿಲ್ಲ ಹಾಗೆಂದು ಏನಾದರೂ ಆಗಿದ್ದರೆ ಭಾರತದಲ್ಲಿ ಬಡವರೇ ಇರುತ್ತಿರಲಿಲ್ಲ ಸ್ನೇಹಿತರೆ ಒಂದಕ್ಕೊಂದು ಹೋಲಿಕೆ ಮಾಡಿ ವಿತಂಡವಾದಗಳನ್ನು ಮಂಡಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಹುದು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಸ್ನೇಹಿತರೆ ದೇವರು ಎಲ್ಲರಿಗೂ ಸದ್ಬುದ್ಧಿ ಕರುಣಿಸಲಿ ಎಂದು ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಧನ್ಯವಾದಗಳು ಸ್ನೇಹಿತರೆ